ಆತ್ಯಾ ಮೊದಲು ನಿನ್ನೆ ನೀನು ನೋಡ್ಕೋ ಇದು ನನ್ನ ಬಟ್ಟೆ ನಿನ್ನ ಹತ್ರ ಹೇಗ್ ಬಂತು ನೀನು ಇದನ್ನ ಕಳ್ತನ ಮಾಡಿದ್ಯಾ ಇಲ್ಲ ಇದು ನನ್ನ ಬಟ್ಟೆನೇ ದ್ವಾರಕಾ ಅಂತೂ ತುಂಬಾ ಬಲಹೀನವಾಗಿದೆ. ನಾನೀಗ ಹೆಚ್ಚಾಗಿ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ನನಗನ್ನಿಸ್ತಿರೋ ಹಾಗೆ ಷಡ್ರಿಪುಗೆ ಉಳಿದ 5 ದೋಷಗಳ ಪ್ರಯೋಗನೂ ಮಾಡಬೇಕಾಗಿಲ್ಲ. ಈಗ ನನ್ನ ಕೆಲಸ ಅಂತೂ ಪೂರ್ತಿ ಆಯ್ತು. ಈಗ ಬಲರಾಮನಿಗೆ ವಿಶೇಷವಾದ ಉಡುಗೊರೆನೂ ಕೊಡಬೇಕಲ್ವಾ? ಅವನಿಗನ್ಸುತ್ತೆ ನನಗೆ ದ್ವಾರಕಾದ ರಕ್ಷಣೆ ಮಾಡಕ್ ಸಾಧ್ಯ ಇಲ್ಲ ಅಂತ. ಯಾರು ಈ ವ್ಯಾಪಾರಿ? ಬಹುಶಃ ಬೇರೆ ರಾಜ್ಯದಿಂದ ಬಂದಿದ್ದಾರೆ ಅನ್ಸತ್ತೆ. ಅವನು ಹೇಳಿದ್ದ ಸಂತೆಯಲ್ಲಿ ನಿಮ್ಗೋಸ್ಕರ ಕಾಯ್ತಾನಂತೆ. ಅವನು ನಿಮ್ಮನ್ನ ಸೋಲಿಸಿ ಸಾಬೀತ್ ಮಾಡ್ತಾನಂತೆ ನಿಮಗೆ ದ್ವಾರಕಾ ರಕ್ಷಣೆ ಮಾಡಕ್ಕೆ ಸಾಧ್ಯವಿಲ್ಲ ಅಂತ. ಈಗ ನೀವು ಆ ವ್ಯಾಪಾರಿನ ಸೋಲಿಸಿಲ್ಲ ಅಂದ್ರೆ ಪೂರ್ತಿ ಸೈನ್ಯದ ಆತ್ಮವಿಶ್ವಾಸ ಕುಸಿದು ಹೋಗ್ಬಿಡುತ್ತೆ. ಅಯ್ಯೋ ಸಮಾಧಾನವಾಗಿರಿ, ಹಾಗೇನು ಆಗಲ್ಲ. ಅವನ ಜೊತೆ ಹೋಗಿ ಮಾತಾಡೋಣ, ಬನ್ನಿ. ನಿಲ್ಲಿ ಸ್ವಾಮಿ, ಒಳ್ಳೆ ಕೆಲ್ಸಕ್ ಹೋಗ್ತಾ ಇದ್ದೀರಾ. ಮೊಸರು ಮತ್ತೆ ಸಿಹಿ ತಿನ್ಕೊಂಡ್ ಹೋಗಿ, ಎಲ್ಲ ಒಳ್ಳೇದಾಗತ್ತೆ. ಏನ್ ರೇವತಿ ಅವರೇ, ನಾನೇನ್ ಯುದ್ಧಕ್ಕೆ ಹೋಗ್ತಾ ಇದ್ದೀನ? ಯಾರೋ ಸಾಮಾನ್ಯ ಅಹಂಕಾರಿ ವ್ಯಾಪಾರಿ ಅಷ್ಟೇ. ಅವನ್ಗೇನೋ ಭ್ರಮೆ ಆಗಿದೆ, ಆ ಭ್ರಮೆ ಬರೀ ಭ್ರಮೆ ಅಷ್ಟೇ ಅಂತ ತೋರ್ಸ್ ಬರ್ತೀನಿ. ನೀವ್ ಚಿಂತೆ ಮಾಡ್ಬೇಡಿ, ನಾನು ಹೀಗ್ ಹೋಗಿ ಹಾಗ್ ಬಂದೆ. ಪ್ರಣಾಮಗಳು ಕೃಷ್ಣ. ದ್ವಾರಕಾದಲ್ಲಿ ಎಲ್ಲ ಚೆನ್ನಾಗೇ ಇದೆ ಅಂತ ಅನ್ನಿಸ್ತಿದೆ ನನಗೆ. ಗೋಲೋಕಕ್ಕೆ ಹೋಗೋದಕ್ಕೆ ನಿನಗೆ ತುಂಬಾ ಅವಸರ ಇದೆ ಅನ್ಸತ್ತೆ. ಈ ತನೇ ಸುತ್ತಾಡಕ್ ಶುರು ಮಾಡಿದೀವಿ, ಇನ್ ಮುಂದೆ ನೋಡೋಣ ಇರು. ಇವನು ಯಾವತ್ತು ಸೇನಾಪತಿ ಬಲರಾಮನನ್ನ ಸೋಲ್ಸಕ್ಕಾಗಲ್ಲ. ನಿಮ್ಮೆಲ್ಲರಿಗೂ ಸ್ವಲ್ಪ ತಾಳ್ಮೆ ಇರಲಿ. ಯಾವಾಗ ಈ ವ್ಯಾಪಾರಿ ಸೇನಾಪತಿ ಬಲರಾಮನ್ನ ಸೋಲಿಸ್ತಾರೋ ಆಗ ನಿಮ್ಮೆಲ್ಲರಿಗೂ ಜ್ಞಾನೋದಯ ಆಗುತ್ತೆ. ಈಗ ಸೇನಾಪತಿ ಬಲರಾಮ ದ್ವಾರಕಾನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಈ ವ್ಯಾಪಾರಿ ಹೇಗ್ ಸೋಲಿಸ್ತಾನೆ ನಮ್ಮ ಸೇನಾಪತಿ ಬಲರಾಮಣ್ಣನ? ಇವನ್ನ ಕೆಲವೇ ಕ್ಷಣದಲ್ಲಿ ಸೋಲ್ಸ್ಬಿಡ್ತಾರೆ ನಮ್ಮ ಬಲರಾಮಣ್ಣ.